ಹಾಯ್, ಎಲ್ರಿಗೂ ವೆಲ್ಕಮ್. ಇವತ್ತು ಸ್ಟಾಕ್ ಮಾರ್ಕೆಟ್ನ ನಾನು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಬೇಸಿಕ್ ಬೇಸ್ ರೀಸನ್ಸು, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ, ಕ್ರ್ಯಾಶ್ಗಿಂತಲೂ ಡೌನ್ಫಾಲ್ ಆಗಿದೆ ಕಂಪ್ಲೀಟ್ಲಿ. ನಿಫ್ಟಿ 52%, 3% ಬಿದ್ದಿದೆ, ಮತ್ತು ಸೆನ್ಸೆಕ್ಸ್ ಕೂಡ 2%, ಬ್ಯಾಂಕ್ ನಿಫ್ಟಿನೂ ಕೂಡ 2%, ಫಿನ್ನೆಕ್ಸ್ ಎಲ್ಲವೂ ಕೂಡ 2%, 3%, ಮಿಡ್ ಕ್ಯಾಪ್ ಕೂಡ 3%, 3% ನಿಯರೆಸ್ಟು ಈ ಥರವಾಗಿ ಡೌನ್ಫಾಲ್ ಆಗಿದೆ. ರೀಸನ್ಸ್ಗಳು ಆಮೇಲೆ ಹೇಳ್ತೀನಿ, ಫಸ್ಟ್ ರೀಸನ್ಸ್ಗಳನ್ನು ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬ್ರು ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೇಸಿಕ್ಸಲ್ಲಿ ಗ್ಲೋಬಲ್ ಮಾರ್ಕೆಟ್ ನೋಡೋಣ. ಯಾಕೆ ನಿಮಗೆ ಇವತ್ತಿನ ಇಂಡಿಯನ್ ಮಾರ್ಕೆಟಲ್ಲಿ ನಿಮಗೆ ಅಷ್ಟು ಡೌನ್ಫಾಲ್ ಆಗಿದೆ ರೀಸನ್ಸು? ಡೌನ್ಫಾಲ್ ಅಂದರೆ ಸೆಲ್ಲಿಂಗ್ಸ್ಗಳು ತುಂಬ ಸ್ಟಾರ್ಟ್ ಆಗಿದೆ, ಸೆಲ್ಲಿಂಗ್ಸ್ಗಳು ತುಂಬ ಆಗಿದ್ದಾವೆ. ಅದಕ್ಕೆ ರೀಸನ್ಸ್ ನೋಡಿ, ಡೌಸನ್ ಯೂಸೇಜ್ US ಮಾರ್ಕೆಟ್ ಇದೆಯಲ್ಲ, ನಿಮಗೆ 1.6% ಡೌನ್ಫಾಲ್ ಆಗಿದೆ ಇಲ್ಲಿ US ಮಾರ್ಕೆಟು. NDQA ಇದೆಯಲ್ಲ, ಅದು ಕೂಡ 2% ಡೌನ್ಫಾಲ್ ಆಗಿದೆ. ಮತ್ತು ಜಾನ್ಸನ್ ಇದೆಯಲ್ಲ, ಇದು ಕೂಡ ಆಗಿದೆ. ಕೊರಿಯಾ, ಹಾಂಗ್ಕಾಂಗ್ಸು, ಎಲ್ಲ ಮಾರ್ಕೆಟ್, ಅಂದರೆ ಆಲ್ ಓವರ್ ವರ್ಲ್ಡಲ್ಲಿ ಇರುವಂಥ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಡೌನ್ಫಾಲ್ ಆಗಿದೆ. ರೀಸನ್ಸ್ಗಳು ಯಾರಿಗೂ ಏನೂ ಗೊತ್ತಿಲ್ಲ, ಯಾವುದೇ ರೀತಿ ಈವೆಂಟ್ಸ್ಗಳು ನಡೀತಿಲ್ಲ, ಯಾವುದೇ ರೀತಿ ಡ್ರಾಬ್ಯಾಕ್ಸ್ಗಳು ಇಲ್ಲ, ಅಥವಾ ಯಾವುದೇ ರೀತಿ ಬ್ಯಾಡ್ ಥಿಂಗ್ಸ್ಗಳು ನಡೀತಿಲ್ಲ ಇನ್ನು ವರ್ಲ್ಡಲ್ಲಿ. ಬಟ್ ಇಂಪ್ಯಾಕ್ಟ್ ಹೊಡೆದಿದೆ. ಯಾವ ಬೇಸಿಸ್ ಮೇಲೆ ಇಂಪ್ಯಾಕ್ಟ್ ಹೊಡೆದಿದೆ ಅಂದರೆ, ಬಿಕಾಸ್ ಎಲ್ಲರೂ ಸೆಲ್ಲಿಂಗ್ಸಲ್ಲಿ ಈಗ ಕೂತ್ಕೊಂಡಿದ್ದಾರೆ, ಅಂದರೆ ಸೆಲ್ಲಿಂಗ್ಸ್ ಮಾಡೋದ್ರಲ್ಲಿ ಕೂತ್ಕೊಂಡಿದ್ದಾರೆ. ಬಿಹ್ಯಾಂಡಲ್ಲಿ ಏನೋ ನಡೀತಾ ಇದೆ, ಇದರಲ್ಲಿ ಮೇ ಬಿ ಬಿಹ್ಯಾಂಡಲ್ಲಿ ಸೆಲ್ಲಿಂಗ್ಸ್ಗಳು ತುಂಬ ಆಗ್ತಿರೋದ್ರಿಂದ ಮಾರ್ಕೆಟಲ್ಲಿ ಆ ಪ್ಯಾನಿಕ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಡೌನ್ಫಾಲ್ ಆಗ್ತಾ ಇದೆ. ನೀವು ಇಲ್ಲೊಂದು ನೋಡ್ಕೊಂಡಿರ್ಬೋದು, ಈ ಸ್ಟಾಕ್ ನೋಡಿ, ನೈಕ್ ಅಂತ ಹೇಳಿದೆಯಲ್ಲ, ಇದು ನೋಡಿ ಎಷ್ಟು 12% ಇದೆ, ಸ್ಟಾಕ್ ಮಾರ್ಕೆಟ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಷ್ಟು ಡೌನ್ಫಾಲ್ ಆಗಿದೆ. 12% ಕೂಡ ಅಷ್ಟು ಬಿದ್ದಿದೆ, 12% ಆಗಿದೆ ನಿಮಗೆ. ಈ ಥರದ ಸಿಚುವೇಶನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಬಿಹ್ಯಾಂಡಲ್ಲಿ. ಆ ಬೇಸಿಸ್ ಮೇಲೆ ಇದು ಮಾರ್ಕೆಟು ಏನಾಗಿದೆ, ಬೀಳ್ತಾ ಇದೆ. ಓಕೆ, ಇದು ಸೆನ್ಸೆಕ್ಸ್ ನೀವು ನೋಡಿರ್ಬೋದು, ಎಲ್ಲಿ ಟೋಕಿ ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿಂದ ಇದು. ಓಕೆ, ಜಪಾನ್ ಸ್ಟಾಕ್ ಮಾರ್ಕೆಟ್, ಇದು ಜಪಾನಿನ ಸ್ಟಾಕ್ ಮಾರ್ಕೆಟಲ್ಲಿ 12% ಬಿದ್ದೋಗಿದೆ. ಅದೇ ರೀತಿ US ಇದೆ, ಇದು US ನಿಮಗೆ ಗೊತ್ತಿದೆ. ಸೊ ಈ ಬೇಸಿಸ್ ನೋಡೋದಾದರೆ ಎಲ್ಲ ಮಾರ್ಕೆಟಿಂದ ಬೀಳೋದ್ರಿಂದ ರೀಸನಿಂದ ಇಂಡಿಯಾದಲ್ಲಿ ಕೂಡ ಇವತ್ತು ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲದು ಎಲ್ಲ ಇಂಡೆಕ್ಸ್ಗಳು ಬಿದ್ದಿದೆ. ನಿಫ್ಟಿ 50-50 ನೋಡಿ ಎಷ್ಟಿದೆ, ಬ್ಯಾಂಕ್ಸ್ ನಿಫ್ಟಿ ನೋಡಿ 2%, 3%, ಸೆನ್ಸೆಕ್ಸು, ಇನ್ವೆಕ್ಸ್ ಅಲ್ಲಿ ಇದು ಕೂಡ ಇಂಡಿಯನ್ ವೆಕ್ಸು, ನಿಫ್ಟಿ 50-50, ಮತ್ತು ಯಾವುದೇ ನಿಫ್ಟಿ 100% ಎಲ್ಲವೂ ಕೂಡ ಇವತ್ತು ಕೈಯಲ್ಲಿ ಖತಮ್ ಮಾಡಿಬಿಟ್ಟಿದೆ. ಹೆಂಗಂದರೆ 6 ಮಂತ್ ಅರ್ನ್ ಮಾಡಿದ್ದೆಲ್ಲ ಅಮೌಂಟು ಇಲ್ಲಿಗೆ ನೀವು ಕಳ್ಕೊಂಡಿದ್ದೀರ. ಆಲ್ರೆಡಿ ನಾನು ಕಳ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಅಂದರೆ 6 ಲ್ಯಾಕ್ 7 ಲ್ಯಾಕ್ ಪರ್ ಡೇ. ಐ ಥಿಂಕ್ ನಾ ಲಾಸ್ಟ್ ಸಿನ್ಸ್ 2 ಡೇಸಿಂದ ನಾನು ಐ ಥಿಂಕ್ 10 ಲ್ಯಾಕ್ಸ್ ನಿಯರೆಸ್ಟ್ ಕಳ್ಕೊಂಡಿದ್ದೀನಿ. ಇದು ಬೇಸ್ ಥಿಂಗ್ಸ್ ಆಯಿತು. ಓಕೆ, ನಮಗೀಗ ನಾವು ಈ ಸಿಚುವೇಶನಲ್ಲಿ ಏನು ಮಾಡಬೇಕಂದ್ರೆ, ಬೆಸ್ಟ್ ಅಂದರೆ ಸಿಂಪಲಾಗಿ ಅಬ್ಸರ್ವೇಷನ್ ಮಾಡೋದು, ಇಟ್ ಈಸ್ ಬೆಸ್ಟ್ ಥಿಂಗ್ಸು. ಇದರಲ್ಲಿ ಟ್ರೇಡಿಂಗ್ ಮಾಡೋರು ಮಾಡ್ಕೋಬೋದು, ಒಳ್ಳೆ ಪುಟ್ ಆಪ್ಷನ್ ಬೈ ಮಾಡ್ಕೊಂಡು ಎಲ್ಲ ಆನ್ ಟ್ರೇಡಿಂಗ್ ಮಾಡ್ಕೊಂಡು ಅವು ಕೂಡ ಒಳ್ಳೆ ಪ್ರಾಫಿಟ್ನ ಗೇನ್ ಮಾಡ್ಬೋದು. ನಮ್ಮ ಪಾಲಿಟಿಕ್ ನಮ್ಮ ಥಿಂಗ್ಸ್ ಏನು ನಾವು ಏನು ಮಾಡ್ಬೋದು ಅಂದರೆ, ನಾನು ಏನು ಮಾಡ್ತಿದ್ದೀನಿ ಅಂದರೆ, ಬೇಸಿಕಲಿ ಇದರಲ್ಲಿ ಪುಟ್ ಆನ್ ಹೋಲ್ಡ್ ಆ್ಯಂಡ್ ಜಸ್ಟ್ ಕೀಪ್ ವೇಟಿಂಗ್. ಅಂದರೆ ಜಸ್ಟ್ ವೇಟ್ ಮಾಡ್ತಾನೆ ಕೂತ್ಕೊಳ್ಳೋದು, ನಾವು ಇನ್ನೇನು ಮಾಡಲ್ಲ, ಜಸ್ಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಕವರಿ ಆಗುತ್ತೋ ಇಲ್ಲ ಅಂಥೇಳಿ. ಇವತ್ತಿನ ಸೆಷನಲ್ಲಿ ಯಾವುದೇ ರೀತಿ ರಿಕವರಿ ಆಗಿಲ್ಲ, ಸೆಲ್ಲಿಂಗ್ಸೇ ಆಗಿದೆ, ನೋಡೋಣ ನಾಳೆ ಹೆಂಗೆ ಓಪನ್ ಆಗುತ್ತೋ, ಅದ್ರ ಬೇಸಿಸ್ ಮೇಲೆ ಗೊತ್ತಾಗುತ್ತೆ. ಬಟ್ ಒಳ್ಳೆ ಆಪರ್ಚುನಿಟಿ ಅಂತೂ ಕ್ರಿಯೇಟ್ ಆಗಿದೆ. ಓಕೆ, ಇನ್ವೆಸ್ಟ್ಮೆಂಟರು ನೀವು ಯಾರು ಎಂಟ್ರಿ ಮಾಡ್ತೀರಾ ಅಂದ್ಕೊಂಡಿದ್ರೋ ಅವರಿಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರೆ ಲೈಫಲ್ಲಿ ಮತ್ತೆ ಸಿಗಲ್ಲ. ಆಫ್ಟರ್ 4 ಇಯರ್ಸಲ್ಲಿ ಇಷ್ಟಕೊಂಡು ಮಾರ್ಕೆಟ್ ಕ್ರ್ಯಾಶ್ ಆಗಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಫ್ಟರ್ ಕೋವಿಡ್ ಆದಮೇಲೆ ನೀವು ಕ್ರ್ಯಾಶಸ್ಗಳು ನೋಡ್ತಿರೋದು ಅಂದರೆ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಎಲ್ಲ ಸ್ಟಾಕ್ಸ್ಗಳು, ಯಾವ ಸ್ಟಾಕ್ಸ್ ನೋಡಿ, ಎಲ್ಲ ಸ್ಟಾಕ್ಸ್ಗಳು ರೆಡ್ಡಲ್ಲಿ ಬಂದು ಬೀಳ್ತಾನೇ ಇದೆ. ಓಕೆ, ಪುಟ್ ಆಪ್ಷನ್ ತೊಗೊಳೋಣ ನೋಡಿ, ಎಲ್ಲ ಪುಟ್ ಆಪ್ಷನ್ ಅವರು ಎಲ್ಲ ದುಡ್ಡು ಮಾಡ್ಕೊಂಡ್ರು, 200%, 300%, ಒಳ್ಳೆ ಮನಿ ಮಾಡ್ಕೊಂಡ್ರು ಇವತ್ತು ಟ್ರೇಡಿಂಗ್ಸಲ್ಲಿ. ಈ ಸಿಚುವೇಶನ್ಸ್ನ, ಇದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದಿತ್ತು. ಹೆಂಗೆ ಯಾವ ರೀತಿ ಮಾಡಿದಾರೆ ಗೊತ್ತಿಲ್ಲ, ಬಟ್ ನನ್ನ ಥಿಂಗ್ಸ್ ನಾನು ಹೇಳ್ತಾ ಇದ್ದೀನಿ. ಸೊ ಯಾವುದೇ ಸ್ಟಾಕ್ ಓಪನ್ ಮಾಡಿ ನೋಡಿದ್ರು ಕೂಡ 4%, 5%, 3%, 2% ಎಲ್ಲ ಬೀಳ್ತಾನೆ, ಬಿದ್ದೇ ಇದ್ದಾವೆ ಇವತ್ತಿನ ಸ್ಟಾಕ್ ಮಾರ್ಕೆಟಲ್ಲಿ. ನಿಮಗೆಲ್ಲ ಒಳ್ಳೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ, ಎಲ್ಲದನ್ನು ನೋಡಿದ್ರೆ ಬೇಬಿ ಎಂಟ್ರಿ ಮಾಡ್ಕೋಬೋದು. ಇಂಥ ಸ್ಟಾಕ್ಸ್ಗಳೆಲ್ಲ ನೀವು ಎಂಟ್ರಿ ಮಾಡಿಕೊಂಡ್ರೆ ಒಳ್ಳೆ ಪ್ರಾಫಿಟ್ ಅಂತೂ ಅರ್ನ್ ಮಾಡ್ಬೋದು. ಓಕೆ, ಈ ಪ್ರಾಫಿಟ್ಗಳನ್ನು ಅರ್ನ್ ಮಾಡ್ಕೋಬೋದು. ಲಾಸಸ್ಗಳಿಂದೇ ಇಲ್ಲ, ಎಲ್ಲ ಲಾಸಸ್ಗಳು ಮ್ಯಾಕ್ಸಿಮಮ್ ಆಲ್ ಕಂಪನೀಸ್ಗಳಲ್ಲಿ ಇಂಡೆಕ್ಸ್